ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಚೆನ್ನ ಮಸಾಲ ಚನ್ನ ಮಸಾಲ ಹೇಳುವಾಗ ತುಂಬ ನೆನಪಾಗೋದು ಪೂರಿ ಚಪಾತಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಬೆಳಿಗ್ಗೆನ ಬ್ರೇಕ್ಫಾಸ್ಟಿಗೆ ಇರಲಿ ಲಂಚ್ ಇರಲಿ ಅಥವಾ ಡಿನ್ನರ್ ಇರಲಿ ಎಲ್ಲದರೊಂದಿಗೂ ಚೆನ್ನಾಗಾಗುತ್ತೆ ರೈಸ್ ಒಂದಿಗೆ ಚಪಾತಿಯೊಂದಿಗೆ ನಾನ್ ರೊಟ್ಟಿ ಎಲ್ಲದರೊಂದಿಗೂ ತುಂಬ ಟೇಸ್ಟ್ ಆಗುತ್ತೆ ಇದು ಹಾಗಾಗಿ ಇವತ್ತು ನಾನು ನಿಮಗೆ ಸಿಂಪಲ್ ವಿಧಾನದಲ್ಲಿ ತೋರಿಸ್ತೀನಿ ಖಂಡಿತವಾಗಲೂ ನೀವು ಅರ್ಜೆಂಟಲ್ಲಿ ಇರುವಾಗ ಇದನ್ನು ಮಾಡ್ಬೋದು ಹಾಗೂ ನಿಮಗೆ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ಹಾಗಾಗಿ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗೋದಾದರೆ ಇವಾಗಲೇ ಲೈಕ್ ಮಾಡಿ ಚೆನ್ನ ಮಸಾಲೆ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಇವಾಗಲೇ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಚಾನಲ್ ಉಂಟು ಪ್ರಿಯಾಸ್ ಮಧ್ಯಮ ಕುಟುಂಬ ಚಾನಲ್ ಅಂತ ಹೇಳಿ ರೆಸಿಪೀಸ್ ಚಾನಲ್ ಅದು ಕೂಡ ಅದು ಒಮ್ಮೆ ನೋಡಲಿಲ್ಲದಿದ್ದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ಮಾತ್ರ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡಿ ಓಕೆ ಇವಾಗ ಯಾವ ರೀತಿ ಮಾಡೋದು ಏನೆಲ್ಲ ಬೇಕಂತ ಹೇಳ್ತೀನಿ ಖಂಡಿತವಾಗಲೂ ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ ಫಸ್ಟಿಗೆ ನಾನಿಲ್ಲಿ ಕಡಲೆಯನ್ನು ನೆನೆ ಹಾಕಿದ್ದೀನಿ ಕಡಲೆ ಫುಲ್ ನೈಟ್ ನೆನೆ ಹಾಕಿದರೂ ಬೆಸ್ಟೇ ಅಥವಾ ಅಟ್ಲೀಸ್ಟ್ ಒಂದು ನಾಲ್ಕು ಗಂಟೆ ಆದರೂ ಚೆನ್ನಾಗಿ ನೆನೆಬೇಕು ಕಡಲೆ ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ ಅಷ್ಟು ಒಳ್ಳೆ ರೀತಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ನೆನೆಸಿದ್ದೀನಿ ಹಾಗಿದಕ್ಕೆ ಉಪ್ಪು ಹಾಕಿ ಬೇಯಲ್ಲಿ ಇಡ್ತೀನಿ ಮತ್ತು ಏನು ಎಕ್ಸ್ಟ್ರಾ ಹಾಕೋದಿಲ್ಲ ಒಮ್ಮೆಲೆ ನಿಮಗೆ ಕಡಲೆ ನೆನೆಸಿ ಹಾಕಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತಾದರೆ ಒಂದು ಗಂಟೆವರೆಗೂ ನೆನೆ ಹಾಕಿ ಹಾಗೂ ಸ್ವಲ್ಪ ಅದಕ್ಕೆ ಸೋಡಾ ಪೌಡರ್ ಹಾಕಿ ನೀವು ಬೇಯಿಸ್ಲಿಕ್ಕೆ ಇಡ್ಬೋದು ಓಕೆ ಇದು ಇವಾಗ ನಾನು ಮೂರು ಸಿಟಿ ತೆಗಿತೀನಿ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಕಡಾಯಿ ಅದರಲ್ಲಿ ಹಾಕ್ತಾಯಿದ್ದೀನಿ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಶುಂಠಿ ಹಾಗೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಸಿಮೆಣಸು ಓಕೆ ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಬೆಳ್ಳುಳ್ಳಿ ಇದರ ಕಲರ್ ಚೇಂಜ್ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ಓಕೆ ಇವಾಗ ನಾನು ಇದಕ್ಕೆ ಇದ್ದೀನಿ ಎರಡು ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದು ನೀರುಳ್ಳಿ ಬೇಕಿದ್ರೆ ಇಲ್ಲಿ ನೀವು ಜಾಸ್ತಿ ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ಓಕೆ ನೀರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ನಾವು ಇದನ್ನು ಫ್ರೈ ಮಾಡೋಣ ತುಂಬ ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ ಇದರಲ್ಲಿ ಇವಾಗ ನೋಡ್ಬೋದು ನೀರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಸಾಫ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವ ಈ ರೀತಿ ಬರಬೇಕು ತುಂಬ ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ ಓಕೆ ಇವಾಗ ನಾನಿದಕ್ಕೆ ಬೇಕಾಗಿರೋ ಮಸಾಲವನ್ನು ಹಾಕ್ತೀನಿ ಅದೇನೆಂದರೆ ಖಾರ ಚಿಲ್ಲಿ ಪೌಡರ್ ಹಾಕಿ ನಾನಿಲ್ಲಿ ಎರಡು ಚಮಚದಷ್ಟು ಹಾಕಿದ್ದೀನಿ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಹಾಗೂ ಎರಡು ಚಮಚದಷ್ಟು ಇಲ್ಲಿ ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಇಲ್ಲಿ ಅರಶಿನ ಪೌಡರ್ ಹಾಗೂ ಗರಂ ಮಸಾಲ ಎಷ್ಟನ್ನು ಹಾಕಿ ಒಂದು ನಿಮಿಷ ಇದನ್ನು ನಾನು ಫ್ರೈ ಮಾಡ್ತೀನಿ ಅಷ್ಟೇ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ ಒಂದು ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಬೇಯಿಸಿದ ಕಡಲೆ ಇತ್ತು ನೋಡಿ ಅದರ ನೀರು ಉಂಟು ನೋಡಿ ಆ ನೀರನ್ನು ಇದಕ್ಕೆ ಹಾಕೋಣ ಓಕೆ ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಗ್ರೇವಿ ರೀತಿ ಆಗುತ್ತೆ ಇಲ್ದಿದ್ರೆ ನೀವು ಡೈರೆಕ್ಟಾಗಿ ಖಾಲಿ ಎಣ್ಣೆಯಲ್ಲಿ ಮಸಾಲ ಫ್ರೈ ಮಾಡಿದರೆ ಕಪ್ಪಾಗುತ್ತೆ ಮತ್ತು ಕೈಯ ಬರುತ್ತೆ ಹಾಗಾಗಿ ಈ ರೀತಿ ನೀರು ಹಾಕಿ ನೀವು ಫ್ರೈ ಮಾಡಿದರೆ ಡ್ರೈ ಮಸಾಲ ಹಾಕ್ತೀವಿ ನೋಡಿ ಆವಾಗ ಅದು ತುಂಬ ಗ್ರೇವಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೂ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ನೋಡಿ ಇವಾಗ ಒಳ್ಳೆ ರೀತಿ ಫ್ರೈ ಆಗಿದೆ ಅಲ್ವಾ ಈ ರೀತಿ ಬರುತ್ತೆ ಒಮ್ಮೆಲೆ ನೀವು ಟ್ರೈ ಮಾಡೋದಾದರೆ ಈ ರೀತಿ ಬರೋದಿಲ್ಲ ಹಾಗಾಗಿ ನೀರು ಹಾಕಿ ಮಾಡಬೇಕು ಇವಾಗ ಸ್ವಲ್ಪ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ಆದರೆ ಹಾಕಿ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಫ್ಲೇವರೆಲ್ಲ ಜಾಸ್ತಿ ಇದೆ ಆದರೆ ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ ಓಕೆ ಇದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ಮಸಾಲ ಓಕೆ ಇವಾಗಿದು ರೆಡಿಯಾಗಿದೆ ಮಸಾಲ ಸೈಡಲ್ಲಿ ಆಯಿಲೆಲ್ಲ ಬಿಟ್ಟಿದೆ ಈಗ ಇದಕ್ಕೆ ಹಾಕೋಣ ಒಂದು ಕಪ್ಪಷ್ಟು ಟೊಮೆಟೊ ಪ್ಯೂರಿ ಅಂದರೆ ಒಂದು ಎರಡು ಅಥವಾ ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ನೀವು ಹಾಕಿದರೆ ಸಾಕು ಇದರ ಹಸಿ ವಾಸನೆ ಹೋಗೋವರೆಗೂ ಸರಿಯಾಗಿ ನಾವು ಇದನ್ನು ಫ್ರೈ ಮಾಡೋಣ ಚೆನ್ನಾಗಿ ಮಸಾಲ ಉಂಟು ನೋಡಿ ಡ್ರೈ ಆಗಬೇಕು ಓಕೆ ಇವಾಗ ನೋಡಿ ಮಸಾಲ ಯಾವ ರೀತಿ ಡ್ರೈ ಆಗಿದೆ ಕಾಣ್ತಾ ಉಂಟಲ್ವಾ ನೋಡಿ ಈ ರೀತಿ ಬರಬೇಕು ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ ಇದ್ದೀರಲ್ಲ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಉಂಟು ನೋಡಿ ಅದನ್ನು ನೀರು ಮಾಡಿ ನಾನು ಇದ್ದೀನಿ ಇದರಿಂದ ಏನಾಗುತ್ತೆ ಗೊತ್ತುಂಟ ಸ್ವಲ್ಪ ಗ್ರೇವಿ ರೀತಿ ಆಗುತ್ತೆ ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ ಕಡಲೆ ಹಿಟ್ಟು ನೀವು ಹಾಕಿದರೆ ಓಕೆ ಒಂದು ನಿಮಿಷ ಇದನ್ನು ಫ್ರೈ ಮಾಡಿದ್ದೀನಿ ಇವಾಗ ಕಡಲೆ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಕೂಡ ಆಗಿದೆ ಓಹ್ ಓಕೆ ಇದು ನೋಡಿ ಆಗಿದೆ ಇದನ್ನು ಇವಾಗ ನಾವು ರೆಡಿ ಮಾಡಿದ ಮಸಾಲಕ್ಕೆ ಹಾಕೋಣ ಹಾಕಿ ಸರಿಯಾಗಿ ಮೇಲೆ ಕೆಳಗೆ ಮಾಡಿದರೆ ಆಯಿತು ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ನೀರು ಎಷ್ಟು ಬೇಕು ನೋಡಿ ಅದು ನಿಮ್ಮ ಇಷ್ಟದ ಪ್ರಕಾರ ಹಾಕಿ ಆದರೆ ತುಂಬ ತೆಳುವಾಗಿ ಮಾಡಬೇಕಂತ ಇಲ್ಲ ಸ್ವಲ್ಪ ಗಸಿ ರೀತಿ ಇದ್ರೇ ಚೆನ್ನಾಗಾಗೋದಿದು ಇದು ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ ಜಾಸ್ತಿಯಾಗಿ ನೀರನ್ನು ಸೇರಿಸಲಿಕ್ಕೆ ಹೋಗೋದಿಲ್ಲ ಓಕೆ ಇವಾಗ ಇದು ಚೆನ್ನಾಗಿ ಕುದಿತಾ ಉಂಟು ಸ್ವಲ್ಪ ನೀರನ್ನು ನಾನು ಸೇರಿಸಿದ್ದೆ ಇದಕ್ಕೆ ನೋಡಿ ಒಳ್ಳೆ ರೀತಿ ಕುದಿತಾ ಉಂಟು ಇಲ್ಲಿ ನಿಮಗೆ ಸ್ವಲ್ಪ ತಿಕ್ಕಂತ ಎನಿಸಿದರೆ ನಾನು ಹೇಳಿದಾಗೆ ನೀವು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಬೋದು ಇವಾಗ ಇದು ಪರ್ಫೆಕ್ಟ್ ಆಗಿದೆ ಇದಕ್ಕೆ ಬೇಕಿದ್ದರೆ ಮೇಲ್ಗಡೆದ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕಿ ಚೆನ್ನಾಗಾಗುತ್ತೆ ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲಿ ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ನಾನು ಹಾಕಿದ್ದೀನಿ ಜಾಸ್ತಿಯಾಗಿ ಹಾಕಬೇಕಂತ ಏನಿಲ್ಲ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ ಓಕೆ ಇವಾಗ ಇದು ರೆಡಿಯಾಗಿದೆ ಇದರ ಉಪ್ಪು ಹುಳಿ ಖಾರ ಎಲ್ಲ ಆಗಿದೆಯಾ ನೋಡಿ ಪರ್ಫೆಕ್ಟ್ ಆಗಿದೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಶ್ ಕ್ರೀಮ್ ನೀವು ಹಾಕೋದ್ರಿಂದ ಓಕೆ ಈ ರೀತಿ ಕೂಡ ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ ಇವಾಗ ಒಂದು ಕುದಿ ಬರ್ತಾ ಉಂಟು ಇದು ರೆಡಿಯಾಗಿದೆ ಮೇಲ್ ಕಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿದರೆ ಆಯಿತು ನೋಡಿದ್ರಲ್ಲ ತುಂಬ ಸಿಂಪಲ್ ಉಂಟು ನೋಡಿ ಎಷ್ಟು ದಪ್ಪ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ಬೇಕಿದ್ರೆ ನೀವು ತೆಂಗಿನಕಾಯಿ ಹಾಲು ಉಂಟು ನೋಡಿ ಅದನ್ನು ಕೂಡ ಹಾಕ್ಬೋದು ಇನ್ನೂ ಕೂಡ ಚೆನ್ನಾಗಾಗುತ್ತೆ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡಿ ಓಕೆ ನೋಡಿ ಕಲ್ಲರೆಲ್ಲ ಬಂದು ತುಂಬ ಚೆನ್ನಾಗಾಗಿದೆ ನೋಡ್ಬೋದು ನೀವು ಪರ್ಫೆಕ್ಟ್ ಆಗಿದೆ ಇದು ಓಕೆ ಸರ್ವ್ ಮಾಡುವಾಗ ಬೇಕಿದ್ರೆ ಮೇಲುಗಡೆಯಿಂದ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಹಾಕಿ ಕೊಡಿ ತುಂಬ ಟೇಸ್ಟ್ ಆಗುತ್ತೆ ಇದು ನಾನು ಹೇಳಿದಾಗೆ ರೊಟ್ಟಿಯೊಂದಿಗೆ ಚಪಾತಿಯೊಂದಿಗೆ ಎಲ್ಲದರೊಂದಿಗೆ ಕೂಡ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ ಇದರೊಂದಿಗೆ ಪೂರಿ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಾಗತ್ತೆ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ನಾನು ಇಷ್ಟ ಆಗೋದಾದರೆ ಪ್ಲೀಸ್ ಲೈಕ್ ಮಾಡಿ ಹೋಗೋದಕ್ಕಿಂತ ಮೊದಲು ಒಮ್ಮೆ ಲೈಕ್ ಬಟನನ್ನು ನೀವು ಹೊತ್ತಿದ್ರೆ ಸಾಕು ಅಷ್ಟೇ ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ನನಗೋಸ್ಕರ ವೆಯ್ಟ್ ಮಾಡಿ ಹಾಗೂ ಲೈಕ್ ಮಾಡಲು ಮಾತ್ರ ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್